ಹೆಸರು ಲಕ್ಷ್ಮಿ, ಆದರೆ ಲಿಂಗ ಪುರುಷ. ಯುವಕನ ವೇಷ, ಸಾರಿಗೆ ಬಸ್ ಹತ್ತಿದ ಮಂಗಳಮುಖಿ, ಪೇಚುಗೆ ಸಿಲುಕಿದ ಕಂಡಕ್ಟರ್. ಸಾರಿಗೆ ಬಸ್ನಲ್ಲಿ ಪ್ರಯಾಣಿಸಲು ಹತ್ತಿದ ಮಂಗಳಮುಖಿಯೊಬ್ಬರು ಕಂಡಕ್ಟರ್ಗೆ ಪೇಚುಗೆ ಸಿಲುಕಿಸಿದ ಘಟನೆ ಯಾದಗಿರಿ ಜಿಲ್ಲೆಯಲ್ಲಿ ಜರುಗಿದೆ. ಮಹಿಳೆಯರಿಗೆ ಉಚಿತ ಪ್ರಯಾಣ ಸೇವೆ ಹಿನ್ನೆಲೆ ಯುವಕನ ವೇಷದಲ್ಲಿ ಬಂದ ಮಂಗಳಮುಖಿಯನ್ನ ಕಂಡು ಕಂಡಕ್ಟರ್ ತಬ್ಬಿಬ್ಬಾಗಿದ್ದಾರೆ. ರಾಯಚೂರಿನಿಂದ ಯಾದಗಿರಿಗೆ ತೆರಳುತ್ತಾ ಇದ್ದ ಬಸ್ನಲ್ಲಿ ಸದ್ಯ ಈ ಘಟನೆ ನಡೆದಿದೆ. ಜಿಲ್ಲೆಯ ವಡಗೇರಾ ತಾಲೂಕಿನ ತಡಿಬಿಡಿ ಗ್ರಾಮದಲ್ಲಿ ಬಸ್ ಹತ್ತಿದಂತಹ ಯುವಕನ ವೇಷದಲ್ಲಿ ಇದ್ದ ಮಂಗಳಮುಖಿ ಉಚಿತ ಟಿಕೆಟ್ಗಾಗಿ ಆಧಾರ್ ಕಾರ್ಡ್ ಅನ್ನು ತೋರಿಸಿದ್ದಾರೆ. ಆಧಾರ್ ಕಾರ್ಡ್ನಲ್ಲಿ ಹೆಸರು ಲಕ್ಷ್ಮಿ ಎಂದು ನಮೂದಿಸಲಾಗಿದೆ, ಲಿಂಗ ಪುರುಷ ಎಂದು ಉಲ್ಲೇಖವಾಗಿದೆ. ಇದರಿಂದ ಗೊಂದಲಕ್ಕೆ ಸಿಲುಕಿದ ಕಂಡಕ್ಟರ್ ಶಾಕ್ ಆಗಿದ್ದಾರೆ. ನಾನು ಯುವಕ ಅಲ್ಲ ಯುವತಿ ಎಂದು ಮಂಗಳಮುಖಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆಧಾರ್ ಕಾರ್ಡ್ನಲ್ಲಿ ನಮೂದಾಗಿದ್ದ ಮಾಹಿತಿಯನ್ನು ಆಧರಿಸಿ ಕಂಡಕ್ಟರ್ ಉಚಿತ ಟಿಕೆಟ್ ಅನ್ನು ನೀಡಿದ್ದಾರೆ. ನಾನು ಯಾವಾಗಲೂ ಪುರುಷರ ಬಟ್ಟೆಯನ್ನೇ ಧರಿಸೋದು ಎಂದು ಮಂಗಳಮುಖಿ ತಿಳಿಸಿದ್ದಾರೆ. ಮಂಗಳಮುಖಿಯ ಉಚಿತ ಪ್ರಯಾಣ ಕೆಲ ಕಾಲ ಕಂಡಕ್ಟರ್ಗೆ ಗೊಂದಲಕ್ಕೆ ಸಿಲುಕಿದೆ. ಹಂಗೆ ಹಾಕಿ